ನಮಸ್ಕಾರ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಮ್ಮ ಜೊತೆ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರೂ ಆದ ಡಾಕ್ಟರ್ ಕೃಷ್ಣ ಗುರೂಜಿಯವರು ಇದ್ದಾರೆ ಗುರೂಜಿಯವರಿಗೆ ಸ್ವಾಗತ ನಮಸ್ಕಾರ ಗುರೂಜಿಯವರೇ ಕಳೆದ ಸಂಚಿಕೆಯಲ್ಲಿ ಕೆಲವು ಪ್ರಶ್ನೆ ವೀಕ್ಷಕರ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಾ ಈಗ ಅದನ್ನು ಮುಂದುವರಿಸೋಣ ಸರಿ ಆಸಿಫ್ ಅಂತ ಬಿಜಾಪುರದಿಂದ ಒಂದು ಪ್ರಶ್ನೆ ಕೇಳಿದ್ದಾರೆ ಊಟದ ಇಪ್ಪತ್ತು ನಿಮಿಷದ ನಂತರವೇ ಯಾಕೆ ನೀರು ಕುಡಿಬೇಕು ನಮಗೆ ಊಟದ ಜೊತೆಗೆ ನೀರು ಮಧ್ಯ ಮಧ್ಯ ಕುಡಿದ್ರಷ್ಟೇ ಗಂಟ್ಲಲ್ಲಿ ಇಳಿಯತ್ತೆ ಇಲ್ಲಾಂದರೆ ಊಟ ನಮಗೆ ಸೇರಲ್ಲ ಏನು ಮಾಡಬೇಕು ಅಂತ ಕೇಳ್ತಾರೆ ಆಸಿಫ್ ಅವರೇ ಗಂಟ್ಲಲ್ಲಿ ಇಳಿಯುವಂಥ ಊಟವನ್ನು ನೀವು ತಿನ್ನೋದನ್ನು ಫಸ್ಟು ಅಭ್ಯಾಸ ಮಾಡಿ ಆವಾಗ ಚೆನ್ನಾಗಿ ಇಳಿಯುತ್ತೆ ಒಂದು ಎರಡನೇದು ಊಟದ ಮಧ್ಯ ನೀರು ಕುಡಿತಕ್ಕಂಥದ್ದು ಒಳ್ಳೆಯ ಕ್ರಮ ಅಲ್ಲ ವೈಜ್ಞಾನಿಕವಾಗಿ ಚೆನ್ನಾಗಿ ಅಗದು ತಿಂದರೆ ಮಧ್ಯ ಮಧ್ಯ ನೀರು ಬೇಕು ಅಂತ ಅನಿಸಲ್ಲ ಊಟ ತಿಂಡಿ ಮಾಡೋದಕ್ಕೆ ಮುಂಚೆ ಒಂದು ಕೆಲಸ ಮಾಡಿ ಸ್ವಲ್ಪ ಒಂದು ಈ ಟೀ ಅಂಗಡಿಗಳಲ್ಲಿ ಲೋಟ ಕೊ ಟೀ ಕೊಡ್ತಾರಲ್ಲ ಲೋಟ ಚಿಕ್ಕ ಲೋಟ ಅದರಲ್ಲೊಂದು ಅರ್ಧ ಲೋಟದಷ್ಟು ಫಸ್ಟು ಕುಡಿದ್ರೆ ತಪ್ಪಿಲ್ಲ ಏನಾಗುತ್ತೆ ಆ ಚಾನಲ್ ಎಲ್ಲ ಕ್ಲೀನ್ ಆಗುತ್ತೆ ಇದು ಆಕಾಶ ತತ್ವ ಆ ಪೈಪಿಂಗ್ ಎಲ್ಲ ಕ್ಲೀನ್ ಆಗುತ್ತೆ ಅದಾದ ನಂತರ ನೀವು ಊಟ ಮಾಡಿ ಊಟ ಮಾಡುವಂಥ ಸಂದರ್ಭದಲ್ಲಿ ಚೆನ್ನಾಗಿ ಅಗದು ತಿನ್ನಬೇಕು ನಾಲಿಗೆ ಕೆಲಸನೇ ಈ ಕಡೆಗೆ ಈ ಕಡೆಗೆ ಈ ಕಡೆ ಈ ಕಡೆಗೆ ನೀವು ಅದನ್ನ ಎಷ್ಟೋ ಜನ ಗಮನಿಸಿರಲ್ಲ ಎಷ್ಟು ವರ್ಷ ಆದರೂ ಗಮನಿಸಿರೋಲ್ಲ ಈಗ ನೆಕ್ಸ್ಟು ಊಟ ಮಾಡ್ತಾ ಗಮನಿಸಿ ನೀವು ತಿಂದಂಥ ಆಹಾರವನ್ನು ಹೀಗೆ ಚಪಾತಿ ತಿರುವು ಹಾಕಿದಾಗೆ ಇಲ್ಲಿಂದ ಇಲ್ಲಿಗೆ ಕೊಡಬೇಕಾದ್ರೆ ಒಂದು ರೊಟೇಷನ್ ಮಾಡಿ ಕೊಡುತ್ತೆ ಆದರೆ ಕೆಲಸನೇ ಅದು ಆಗ ನಾಲಿಗೆ ಮೇಲೆ ಆ ಥರ ರೊಟೇಷನ್ ತೊಗೊಂಡಾಗ ಜೊಲ್ಲು ರಸ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಆ ಚೆನ್ನಾಗಿ ಉತ್ಪತ್ತಿಯಾಗಿ ಒಂದು ಪೇಸ್ಟ್ಗಿಂತ ಇನ್ನೂ ಸ್ವಲ್ಪ ತೆಳ್ಳಗಾಗೋ ತನಕ ಅಗದು ಆಮೇಲೆ ನುಂಗಿದ್ರೆ ಜೀರ್ಣವೂ ಚೆನ್ನಾಗಾಗುತ್ತೆ ನೀರು ನಿಮಗೆ ಶಾರ್ಟೇಜ್ ಅಂತ ಅನ್ಸಲ್ಲ ಮಧ್ಯ ಮಧ್ಯೆ ನೀರು ಕುಡಿಬೇಕು ಅಂತ ಅನ್ಸಲ್ಲ ಯಾರಿಗೆ ಮಧ್ಯ ಮಧ್ಯೆ ನೀರನ್ನು ಕುಡಿತನೇ ಇರಬೇಕು ಇಲ್ಲಾಂದರೆ ತಿಂದಿದ್ದು ಇಳಿಯಲ್ಲ ಅಂತ ಅನ್ಸುತ್ತೆ ಅಂತಹ ವ್ಯಕ್ತಿಗಳು ಶೇಕಡಾ ತೊಂಬತ್ತರಷ್ಟು ಭಾಗ ನೂರಕ್ಕೆ ನೂರು ಅಂತ ಹೇಳ್ತಿಲ್ಲ ಶೇಕಡ ತೊಂಬತ್ತರಷ್ಟು ಭಾಗ ಅವರು ಸರಿಯಾಗಿ ಅಗದು ತಿಂತಾ ಇರೋಲ್ಲ ಗಾಬರಿ ತಿನ್ನೋದು ಅರ್ಜೆಂಟ್ ಅರ್ಜೆಂಟು ಬಸ್ಸಿಗೆ ಓಡೋಗಬೇಕು ಈ ಥರ ನಿಮಗೆ ತಮಾಷೆ ಅಂತಲ್ಲ ಇದು ಒಂದು ಕಡೆ ನೋಡಿ ಕೇಳಿದ್ದು ನಿಮಗೆ ಹಿಂದೆ ಒಂದು ಎಪಿಸೋಡಲ್ಲಿ ತಿಳಿಸಿದ್ದೆ ನೂರೆಂಬತ್ತು ಇನ್ನೂರು ಸೆಕೆಂಡು ಸಿಗ್ನಲ್ ಕೊಟ್ಬಿಟ್ರೆ ಪಟ್ಟಂತ ಹೋಗ್ಬಿಟ್ಟು ಸೆಲ್ಫ್ ಸರ್ವಿಸ್ ಹೋಟ್ಲಲ್ಲಿ ಎರಡು ಇಡ್ಲಿ ತಿಂದ್ಕೊಂಬಂದು ಬಸ್ ಬಿಡ್ತಾರೆ ವಾಪಸ್ಸು ಅಂಥ ಯಾಂತ್ರಿಕ ಜೀವನ ನಡೆಸ್ತಕ್ಕಂಥವ್ರು ಇದ್ದಾರೆ ಏನೆಯೋ ಅದು ಒಂದು ಎರಡನೇದು ಊಟದ ನಂತರ ಅಥವಾ ಊಟ ತಿಂಡಿಯ ನಂತರ ಇಪ್ಪತ್ತು ನಿಮಿಷಗಳ ಬಿಟ್ಟು ನೀರು ಕುಡಿಬೇಕು ಅಂತ ಏನಕ್ಕೆ ಹೇಳಿದ್ದು ಅಂದರೆ ಘನ ಆಹಾರ ತಿಂದಂಥದ್ದು ಜೈವಿಕ ಗಡಿಯಾರ ಕಾಲಕಾಲಕ್ಕೆ ತಕ್ಕನ ಹಾಗೆ ಆ ಒಂದು ಆ್ಯಸಿಡನ್ನು ಪ್ರೊಡ್ಯೂಸ್ ಮಾಡುತ್ತೆ ಪ್ರೊಡ್ಯೂಸ್ ಮಾಡುವಂತಹ ಸಂದರ್ಭಕ್ಕೆ ತಕ್ಕನ ಹಾಗೆ ನಿಮಗೆ ಅಲ್ಲಿ ಆಹಾರ ಇರಬೇಕು ಆಹಾರ ಇದ್ದರೆ ಆಹಾರದ ಮೇಲೆ ಆ ಒಂದು ಆ್ಯಸಿಡ್ಡಿನ ಕೆಲಸ ನಡೆಯುತ್ತೆ ಜೀರ್ಣವಾಗತ್ತೆ ಈ ಜೀರ್ಣಕ್ರಿಯೆ ಒಂದು ಹಂತಕ್ಕೆ ಬರುವ ಹೊತ್ತಿಗೆ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಬೇಕು ಎಷ್ಟು ಆಹಾರ ತಿಂತೀರಾ ಹೇಗೆ ತಿಂತೀರಾ ಅನ್ನೋದ್ರ ಮೇಲೆ ಒಂದು ಐದು ಹತ್ತು ನಿಮಿಷ ವ್ಯತ್ಯಾಸ ಆಗುತ್ತೆ ಆ ಇಪ್ಪತ್ತರಿಂದ ಮೂವತ್ತು ನಿಮಿಷದ ಹೊತ್ತಿಗೆ ಆಮ್ಲ ಆಹಾರದ ಜೊತೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ನೀವು ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕಿದ್ದೆ ಆದರೆ ಆ ಪ್ರಕ್ರಿಯೆ ಇನ್ನೊಂದು ಸ್ವಲ್ಪ ವೇಗಗೊಂಡು ಆ ಜೀರ್ಣ ಚೆನ್ನಾಗಿ ಆಗಿ ಅದರ ಕೆಲಸವನ್ನು ಸುಗಮವಾಗಿ ಮುಂದಕ್ಕೆ ಕಳಿಸುತ್ತೆ ಅದರ ಬದಲು ಘನ ಆಹಾರವನ್ನು ತಿಂದ ತಕ್ಷಣ ನೀರು ಕುಡಿತೀರ ಅನ್ನಿ ಈ ಊಟ ಮಾಡಿದ್ಮೇಲೆ ನೀರು ಕುಡಿಯಿರಿ ಅನ್ನೋದೇ ಕಷ್ಟ ಈಗಿನ ಕಾಲದಲ್ಲಿ ನೀರು ಕುಡೀರಿ ಅಂತ ಹೇಳಿದ್ರೆ ಕಷ್ಟ ಬೀಳ್ತಾರೆ ಅದು ಊಟ ಆದ ತಕ್ಷಣ ಕುಡೀರಿ ಅಂತಾರೆ ಅದ್ಲ ಇದಾಯಿತಾ ಇಲ್ಲಿ ನೀರು ಕುಡಿದ್ಬಿಟ್ಟು ಬಿಡ್ಬೋದು ಅದು ಬಿಟ್ಟು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಕುಡಿರ ಅದೊಂದು ದೊಡ್ಡ ಪ್ರತ್ಯೇಕ ಕಾರ್ಯಕ್ರಮ ಆದರೆ ವೈಜ್ಞಾನಿಕವಾಗಿ ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋದಾದರೆ ನೋಡಿಮ್ಮ ಘನ ಆಹಾರ ತಿಂತೀರ ಇಳಿತಾ ಇರುತ್ತಾ ಒಂದು ಪೋರ್ಷನ್ಲು ಬಂದು ಸೆಟ್ಲಾಗಿರುತ್ತೆ ದ್ರವ ಆಹಾರ ನೀರು ನೀರು ಕುಡಿತೀರ ನೀರು ಕುಡಿದಾಗ ನೀರು ದ್ರವ ಘನ ಆಹಾರಕ್ಕಿಂತ ವೇಗವಾಗಿ ಹರಿಯುತ್ತಾ ಘನ ಆಹಾರ ಎಲ್ಲಿರುತ್ತೆ ಅದನ್ನು ಹಿಂದಿಕ್ಕಿ ಇದು ಮುಂದಕ್ಕೆ ಹೋಗುತ್ತೆ ಮುಂದಕ್ಕೆ ಹೋದಂತಹ ಸಂದರ್ಭದಲ್ಲಿ ಉತ್ಪತ್ತಿಯಾದಂತಹ ಆಮ್ಲ ಆ ನೀರಿನ ಮೇಲೆ ಕೆಲಸ ಮಾಡತ್ತೆ ನೀರಿನ ಮೇಲೆ ಕೆಲಸ ಮಾಡಿಬಿಟ್ಟು ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಬಾಕಿದನ್ನೆಲ್ಲ ಯೂರಿನ್ ಬ್ಲಾಡರಿಗೆ ಪುಷ್ ಮಾಡುತ್ತೆ ಅಲ್ಲಿಗೆ ಆ ಕೆಲಸ ಮುಗಿದೋಯ್ತು ಆಮ್ಲದ ಕೆಲಸ ಮುಗಿದೋಯ್ತು ನಿಧಾನಕಿದ್ ಘನ ಆಹಾರ ಇಳ್ಕೊಳ್ಳತ್ತೆ ಆ ಘನ ಆಹಾರ ಅಲ್ಲಿ ಇಳ್ಕೊಳ್ಳುತ್ತೆ ಜೀರ್ಣಾಂಗದಲ್ಲಿ ಆಮ್ಲವೇ ಇರಲ್ಲ ಅವಾಗೇನು ಮಾಡಬೇಕು ಒಲೆ ಆರಿಸದ ಮೇಲೆ ನೆಂಟರು ಬಂದರು ಅವಾಗ ಅವರನ್ನು ಕೂರಿಸಿ ಮತ್ತು ಮೊದಲಿಂದ ನೀವು ಒಲೆ ಹಚ್ಚಿ ಅಡುಗೆ ಮಾಡಬೇಕು ಆಮೇಲೆ ಅಲ್ಲಿಂದ ಮತ್ತೆ ತಯಾರಿ ಮಾಡೋಕ್ಕೆ ಶುರು ಆಗುತ್ತೆ ಅಲ್ಪ ಪ್ರಮಾಣದಲ್ಲಿ ಆಗುತ್ತೆ ಅದಾಗಿ ಮತ್ತೆ ಉತ್ಪತ್ತಿ ಅಂದರೆ ಜೈವಿಕ ಗಡಿಯಾರ ಮತ್ತಿನ್ನೊಂದು ತ್ರೀ ಅವರ್ಸಿಗೆ ರೆಡಿಯಾಗಿರುತ್ತೆ ಇವಾಗ ಅರ್ಜೆಂಟಿಗೆ ಮಾಡಬೇಕು ಅಂದ್ರೆ ಆಗಲ್ಲ ಈ ಥರ ಆದಾಗ ಏನಾಗುತ್ತೆ ಸಂಪೂರ್ಣವಾಗಿ ಆಹಾರ ಜೀರ್ಣವಾಗಲ್ಲ ಶೇಕಡ ಎಪ್ಪತ್ತೈದರಷ್ಟು ಜೀರ್ಣವಾಗದ ಆಹಾರ ಮುಂದೂಡಲ್ಪಡುತ್ತೆ ಮತ್ತೆ ಅದು ಅಗೈನ್ ಕಿಡ್ನಿನಲ್ಲಿ ಫಿಲ್ಟರ್ ಆದಾಗ ಎಷ್ಟು ಬೇಕೋ ಅಷ್ಟೊಂದು ದ್ವಾಪಸ್ ತಗೊಳ್ಳುತ್ತೆ ಬಾಕಿನೆಲ್ಲ ಆಚೆ ಕಳಿಸುತ್ತೆ ಸುಮ್ಮನೆ ಅದು ತ್ಯಾಜ್ಯವಾಗಿ ಹೋಗುವಂಥ ಸಾಧ್ಯತೆಯೇ ಜಾಸ್ತಿ ತಿನ್ನೋದು ನಮ್ಮ ಸರ್ವತೋಮುಖ ಬೆಳವಣಿಗೆಗಿಂತ ತಿಂದಾಗ ಅದರ ಉಪಯೋಗ ಆಗಲ್ಲ ಆ ಉದ್ದೇಶಕ್ಕೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ಬಿಟ್ಟು ನೀರು ಕುಡಿಬೇಕು ಮುಂದಿನ ಪ್ರಶ್ನೆ ಗುರೂಜಿ ಹರಿಹರದಿಂದ ಶರಣಯ್ಯ ಅನ್ನೋರು ಕೇಳಿದಾರೆ ಟಿ ವಿ ನೋಡ್ತಾ ಊಟ ಯಾಕೆ ಮಾಡಬಾರ್ದು ಶರಣಯ್ಯ ಅವರೇ ನಿಮಗೆ ನೂರಾರು ಶರಣು ಏನಕ್ಕೆ ಅಂದರೆ ಈ ಪ್ರಶ್ನೆನ ನಮಗೆ ಇಮೇಲಲ್ಲೂ ಬಂದಿದೆ ವಾಟ್ಸಾಪಲ್ಲೂ ಬಂದಿದೆ ಬಂದೋರು ಕೇಳಿದ್ದಾರೆ ಮೋಸ್ಟ್ಲಿ ನನ್ನ ಪ್ರಕಾರ ಇದು ಒಂದೇ ಪ್ರಶ್ನೆ ಎಲ್ಲ ರೂಪದಲ್ಲೂ ಪ್ರಶ್ನೆ ಕೇಳಿರೋದು ಅಂದರೆ ಜನಕ್ಕೆ ಟಿ ವಿ ನೋಡಿದರೆ ಊಟ ಮಾಡೋದನ್ನು ತಪ್ಪಿಸೋಕ್ಕೆ ತುಂಬ ಕಠಿಣ ಅನ್ನೋದು ಇದರಿಂದ ಕ್ಲಿಯರಾಗಿ ಗೊತ್ತಾಯಿತು ನೀವು ಶರಣಯ್ಯ ಅವ್ರದ್ದು ಒಂದು ಎಕ್ಸಾಂಪಲ್ ಇಟ್ಕೊಂಡಿದ್ದೀರ ಅಷ್ಟೇ ನೋಡಿ ಆ ಒಂದು ಕಂತಲ್ಲಿ ಮಾತಾಡ್ತಾನು ನಿಮಗೆ ವಿವರವಾಗಿ ತಿಳಿಸಿದ್ದೆ ಮತ್ತೊಮ್ಮೆ ದಯಮಾಡಿ ಅರ್ಥ ಮಾಡಿಕೊಳ್ಳಿ ಇದು ಗಂಭೀರವಾದಂತಹ ಸಾಮಾಜಿಕ ಸಮಸ್ಯೆ ಸಣ್ಣ ವಿಚಾರ ಅಲ್ಲ ಆಹಾರ ಎಷ್ಟೋ ಜನ್ಮದ ಪುಣ್ಯ ಒಂದು ತೊತ್ತು ಊಟಕ್ಕೋಸ್ಕರವಾಗಿ ಪ್ರಪಂಚದಾದ್ಯಂತ ತುಂಬ ಆಹಾಕಾರ ಇದೆ ಅಂಥದ್ರಲ್ಲಿ ನಮಗೆ ತಿನ್ನೋದಕ್ಕೆ ಏನೋ ಒಂದು ಅವಕಾಶ ಭಗವಂತ ಕೊಟ್ಟಿದ್ದೇನೆ ಅಂದರೆ ಆ ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅಂದ್ಕೊಂಡು ಕಣ್ಣು ಗೆತ್ಕೊಂಡು ತಿನ್ನಬೇಕು ಅದು ತಿಂದಂಥ ಆಹಾರ ನಿಮಗೆ ದಕ್ಕಿ ನಿಮ್ಮ ಸರ್ವತೋಮುಖ ಬೆಳವಣಿಗೆಗೆ ದೈಹಿಕವಾಗಿ ಮಾನಸಿಕವಾಗಿ ಅನುಕೂಲ ಆಗಬೇಕು ಆ ಆಹಾರಕ್ಕೆ ನೀವು ಗೌರವ ಕೊಟ್ಟುಕೊಂಡು ಅದನ್ನು ತುಂಬ ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು ಅದಕ್ಕೆ ನಮ್ಮ ಸನಾತನ ಪದ್ಧತಿಯಲ್ಲಿ ಅದನ್ನು ಊಟ ತಿಂಡಿ ಅಂತಕ್ಕಂಥ ಹೆಸರುಗಳಲ್ಲಿ ಕರೆಯಲ್ಲ ಅದನ್ನು ಪ್ರಸಾದ ಅಂತೀವಿ ಪ್ರಸಾದ ರೂಪದಲ್ಲಿ ಆಹಾರವನ್ನು ಸ್ವೀಕಾರ ಮಾಡತಕ್ಕಂಥದ್ದು ನಮ್ಮ ಸಂಸ್ಕಾರ ಇಷ್ಟು ಒಂದು ಕಡೆಗಿಟ್ಕೊಳ್ಳಿ ಎರಡನೇದು ಗಮನಿಸಿರ್ಬೋದು ಹಿಂದಿನ ಕಾಲದಲ್ಲಿ ನೀವು ಊಟದ ಅಂತಲೇ ಇರೋದು ಅಡುಗೆ ಮನೆಯ ನಂತರ ಊಟದ ಮನೆ ಅಂತ ಇರೋದು ಊಟದ ಮನೆಯಲ್ಲೇ ಚಾಪೆ ಅಥವಾ ಮನೆಯ ಮೇಲೆ ಸುಖಾಸನದಲ್ಲಿ ಅಥವಾ ಅರ್ಧ ಪದ್ಮಾಸನದಲ್ಲಿ ಕುಳಿತು ಆಹಾರವನ್ನು ಸ್ವೀಕರಿಸ್ತಕ್ಕಂಥದ್ದು ಪದ್ಧತಿ ಇತ್ತು ನಿಮಗಿಷ್ಟ ಬಂದಂಗೆ ಎಡಗೈಲಿ ಬಲಗೈಲಿ ಪಾತ್ರೆಗೆ ಕೈಯಾಗಿ ತಗೊಳ್ಳೋದು ಇದು ಯಾವುದು ನಮ್ಮ ಪದ್ಧತಿಗಳಲ್ಲ ಆ ಮನೆಯ ಒಡತಿ ಯಾರು ಅಡುಗೆಯನ್ನು ತಯಾರು ಮಾಡಿದ್ರು ಅವರೇನೆ ಬಂದು ಪ್ರೀತಿಯಿಂದ ಬಡಿಸ್ತಾ ಇದ್ದರು ಆ ಬಡಿಸೋದ್ರಲ್ಲಿ ಏನಿತ್ತು ಆ ಒಂದು ವ್ಯಕ್ತಿಗೆ ಯಾರಿಗೆ ಬಡಿಸ್ತಾ ಇರ್ತಾರೆ ಅವರು ಅದನ್ನು ತಿನ್ನಲಿ ಸುಖವಾಗಿರಲಿ ಚೆನ್ನಾಗಿರಲಿ ಅಂತಕ್ಕಂಥ ಒಂದು ಪ್ರೀತಿಯನ್ನು ಆ ಎದೆಯಲ್ಲಿ ತುಂಬಿಕೊಂಡು ಆ ತಾಯಿ ಅಲ್ಲಿಗೆ ಬಡಿಸೋಳು ಬಡಿಸ್ದಾಗ ಆ ಪ್ರೀತಿಯಿಂದ ಆಹಾರ ನಿಮ್ಮ ತಟ್ಟೆಗೆ ವರ್ಗಾವಣೆ ಆಗೋದು ನೀವು ಅದನ್ನು ಕೈನಲ್ಲಿ ಕಲಸ್ಕೊಂಡು ಮಾಡಿ ತಿಂತ ಇದ್ದಾಗ ಈ ಎಲ್ಲ ತತ್ವಗಳು ಪಂಚಮಹಾಭೂತಗಳು ಕೈಯಲ್ಲೇ ಇದೆ ಅಗ್ನಿ ವಾಯು ಆಕಾಶ ಭೂಮಿ ನೀರು ಈ ಪಂಚಮಹಾಭೂತಗಳಿರ್ತಕ್ಕಂಥ ಪಂಚ ತತ್ವಗಳನ್ನು ಉಪಯೋಗಿಸಿ ಆಹಾರವನ್ನು ನೀವು ಕಲಸಿ ಅದನ್ನು ನೀವು ತಿಂದಂತಹ ಸಂದರ್ಭದಲ್ಲಿ ಈ ಕೈಯಿಂದ ಇರ್ತಕ್ಕಂತಹ ಒಂದು ಧನಾತ್ಮಕತೆ ಆ ತಾಯಿ ಬಿಡಿಸ್ತಕ್ಕಂಥ ಒಂದು ಪ್ರೀತಿ ಅದರಲ್ಲಿ ಇರ್ತಕ್ಕಂಥ ಒಂದು ಧನಾತ್ಮಕತೆ ಆಹಾರದಲ್ಲಿರ್ತಕ್ಕಂಥ ಒಂದು ಧನಾತ್ಮಕತೆ ಈ ಐದು ತತ್ವಗಳಿರ್ತಕ್ಕಂಥ ಶಕ್ತಿ ಅಷ್ಟನ್ನು ತಗೊಂಡು ನೀವು ತಿಂದರೆ ಅದ್ಭುತವಾಗಿ ನಿಮಗೆ ಜೀರ್ಣವಾಗಿ ಚೆನ್ನಾಗಿ ಜೀವನ ಆಗ್ತಾಯಿರ್ತು ಅದಾದ ನಂತರ ನೀವು ಎಷ್ಟು ಬೇಕೋ ಅಷ್ಟನ್ನು ಹಾಕಿಸ್ಕೊತ ಇದ್ದೀರಿ ಸಾಕು ಅಂತ ಇದಿರಿ ಮಾತುಕತೆಗೆ ನೀವು ಕೂತ್ಕೊಂಡು ಮಾತಾಡ್ಕೊಂಡು ಕೂತರೂ ಏನು ಮಾತಾಡ್ತಿದ್ರಿ ನಿಮ್ಮ ಹತ್ರನೂ ಇವ್ರ ಹತ್ರನೂ ಯಾರತ್ರನೂ ಕೂತ್ಕೊಂಡ್ರೆ ಏನು ಮಾತಾಡ್ತೀರಾ ಆಹಾರದ ಬಗ್ಗೆನೇ ಸಂಸಾರದ ಬಗ್ಗೆ ಸಣ್ಣ ಪುಟ್ಟ ತಮಾಷೆಗಳನ್ನು ಮಾಡಿಕೊಂಡು ನೀವು ಆಹಾರವನ್ನು ಸ್ವೀಕಾರ ಮಾಡ್ತಾಯಿದ್ರಿ ಇತ್ತು ನಾನೇನೋ ಹಾಕೋಸ್ಕೊಳಗೆ ಬಂದರೆ ಹಾಕೊಳ್ ಇರಲಿರಲಿ ಒಂದು ಸ್ವಲ್ಪ ಹಾಕಿ ಅಂತಂದ್ಬಿಟ್ಟು ನಿಮಗೆ ನಾನು ಉಪಚಾರ ಮಾಡ್ತಾಯಿದ್ದೆ ನೀವು ಹಾಕಬೇಕಾದ್ರೆ ನಮ್ಗೆ ಹಂಗೆ ಹೇಳ್ತಾ ಇದ್ರಿ ಬಡಿಸ್ತಾ ಇದ್ದವರು ಇಬ್ರಿಗೂ ಬಡಿಸೋರು ಎಲ್ಲರ ಆ ಒಂದು ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಪು ಲವ್ ಆ್ಯಂಡ್ ಅಫೆಕ್ಷನ್ನು ಜಾಸ್ತಿ ಆಗೋದಕ್ಕೆ ಆ ಊಟದ ಮನೆ ಒಂದು ಸಭಾಂಗಣ ಎಷ್ಟು ಅದ್ಭುತವಾಗಿದೆ ಪರಿಕಲ್ಪನೆ ಅಲ್ವಾ ಇವಾಗ ಟಿ ವಿ ನೋಡ್ತಾ ಊಟ ಮಾಡಿದರೆ ಎಷ್ಟು ಊಟ ಮಾಡಿದ್ವಿ ಏನು ಊಟ ಮಾಡಿದ್ವಿ ನಾವೇನು ಊಟ ಮಾಡಿದ್ವಿ ಅನ್ನೋದೇ ಗೊತ್ತಿರಲ್ಲ ಇನ್ನು ಪಕ್ಕದಲ್ಲಿ ಊಟ ಮಾಡಿರೋದಂತೂ ಗೊತ್ತೇ ಆಗಲ್ಲ ಈ ಒಂದು ವಿಚಾರದಲ್ಲಿ ನೂರಾರು ಜೋಕ್ಗಳು ಬಂದೋಗ್ಬಿಟ್ಟಿದೆ ಇವಾಗ ನಾನು ಹೇಳಿದಿಷ್ಟು ಒಂದು ಕಡೆಗೆ ಇಟ್ಕೊಳ್ಳಿ ಈ ಪರ್ಸನ್ ರಿಲೇಷನ್ ಈಗ ನೋಡಿ ನಾವೇ ಎಲ್ಲ ಒಂದು ಕುಟುಂಬದ ಸದಸ್ಯರು ಅಂದರೆ ನಾವು ಮುಖ ನೋ ಬೆಳಗ್ಗೆ ಹೇಳ್ತಿರ ನಿಮ್ಮ ಕೆಲಸ ನೀವು ಮಾಡ್ಕೊತೀರಾ ಹೋಗ್ತಿರ್ತೀರ ನಾವೇನೋ ಮಾಡ್ಕೊತಿ ಹೋಗ್ತೀವಿ ಬೆಳಗ್ಗೆ ನಾವು ತಿಂಡಿನೂ ಜೊತೆಲಿ ತಿನ್ನಲ್ಲ ಮಧ್ಯಾಹ್ನನೂ ಜೊತೆಲಿ ಊಟ ಮಾಡಲ್ಲ ರಾತ್ರಿಲ್ಲೂ ಮಾಡಲ್ಲ ಆಮೇಲೆ ನಿಮ್ದು ಯಾವುದೋ ಶಿಫ್ಟು ಯಾವಾಗಲೋ ಬರ್ತೀರ ಮಲಗ್ತೀರಾ ನಮ್ದು ಯಾವುದೋ ಶಿಫ್ಟು ಮಲಗ್ತೀರ ಮಕ್ಳು ಯಾವಾಗಲೋ ಹೋಗ್ತಾರೆ ದೊಡ್ಡವರು ಯಾವಾಗಲೂ ಹೋಗ್ತಾರೆ ಹಿಂಗಾಗ್ಬಿಟ್ಟಾಗ ಒಂದು ಆರೆಂಟು ಜನ ಒಂದೇ ಕುಟುಂಬದಲ್ಲಿದ್ರೂ ಆ ಇಂಟರ್ ಪರ್ಸನಲ್ ರಿಲೇಷನ್ನೇ ಇಲ್ಲ ಎಲ್ಲ ಯಂತ್ರಗಳು ಒಂದು ರೂಮಲ್ಲಿ ಇರ್ತವೆ ಆ ಯಂತ್ರಗಳಿಗೆ ಏನು ಪ್ರೋಗ್ರಾಮಿಂಗ್ ಮಾಡಿರೋ ಅದ್ರ ಪ್ರಕಾರ ಪ್ರೋಗ್ರಾಮಿಂಗ್ ಆಗ್ತಾ ಇರುತ್ತೆ ಹಿಂಗೆ ಇದ್ದಾಗ ಆ ಬಾಂಧವ್ಯತೆ ಬರಲ್ಲ ನಾವು ಹೇಳಿದ ಥರ ಆ ಥರ ಒಂದು ಕೂತ್ಕೊಂಡು ಇದು ಮಾಡಿದ್ರೆ ಯಾವ ಕೆಲಸಗಳು ಬದಿಗೆ ಒತ್ತಿ ಇದು ಮಾಡಿದ್ರೆ ನಿಮ್ಮದೇನೋ ಕಷ್ಟ ಇರುತ್ತೆ ಅದನ್ನೇನೋ ಒಂದು ಹಂಚ್ಕೊತಾ ಇರ್ತೀರ ಅವಾಗ ಏಯ್ ಅಷ್ಟೇ ತಾನೇ ತಡಿರಮ್ಮ ಯೋಚನೆ ಮಾಡಬೇಡಿ ನಮ್ಮ ಸ್ನೇಹಿತರು ಇಂಥೋರಿದ್ದಾರೆ ಅವ್ರಿಗೆ ಹೇಳಿದ್ರೆ ಈ ಕೆಲಸ ಆಯಿತು ಅಂತಂದರೆ ನಿಮ್ಗೆ ಅಲ್ಲೇ ಸೊಲ್ಯೂಷನ್ ಸಿಕ್ತು ಅಥವಾ ನೀವು ಯಾವುದೋ ಒಂದು ಸಮಸ್ಯೆ ಹೇಳಿರ್ತೀರ ನನಗೇನೋ ಕೆಲಸ ಆಗಬೇಕು ಆತ ಇನ್ಯಾರೋ ಇರ್ತಾನೆ ಅವ್ರು ಇನ್ಯಾರ ಹತ್ರನೂ ಮಾತಾಡ್ತಾ ಮನೆಯಲ್ಲಿ ಈ ಥರ ಹೇಳಿದ್ರು ಈ ಥರದ್ದು ಇದೆ ಹಿಂಗೆ ಮಾಡಿದ್ರೆ ಸರಿ ಹೋಗುತ್ತೆ ಇವೆಲ್ಲ ಒಡನಾಟಗಳು ಜಾಸ್ತಿ ಆಗುತ್ತೆ ಇದು ಒಂದು ಟಿ ವಿ ಮುಂದೆ ಕೂತ್ಕೊಂಡಾಗ ಎಷ್ಟೊಂದು ಜೋಕ್ಗಳು ಬಂದಿದೆ ಅವನು ತಿಂತ ತಿಂತ ಒಂದು ಅರ್ಧ ಮುಕ್ಕಲು ಊಟ ಆದಮೇಲೆ ಗಂಡ ಹೇಳ್ತಾನೆ ಏನೇ ಏನೇಂದ್ರೂ ನೀನು ಸೀರಿಯಲ್ ನೋಡ್ತಾ ನೋಡ್ತಾ ಅಡುಗೆ ಬಗ್ಗೆ ಆಸಕ್ತಿ ಕಡಿಮೆ ಆಯ್ತು ಕಣೆ ಸಾರಲ್ಲೇನೂ ಇಲ್ಲ ಅಂತ ಅದಕ್ಕೆ ಅವಳು ಹೇಳ್ತಾನೆ ರೀ ಸಾರ್ ಥರಕ್ಕೆ ಇವಾಗ ಅಡುಗೆ ಮನೆಗೆ ಬರ್ತಾಯಿದ್ದೀನಿ ನೀರು ಹಾಕ್ಕೊಂಡು ತಿಂತಾ ಇದ್ದೀರ ಪಕ್ಕದಲ್ಲಿದ್ದ ನೀರಿನ ಲೋಟ ಅಂತ ಅನ್ನಕ್ಕೆ ನೀರು ಹಾಕ್ಕೊಂಡು ತಿಂತಾಯಿರ್ತಾನೆ ಅವನು ನೀವು ಹೇಳಿದಾಗೆ ಟಿ ವಿ ನೋಡ್ಕೊಂಡು ಯಾವಾಗ ಗಂಡಸರಿಗೆ ಆಗಲಿ ಮಕ್ಕಳಿಗೆ ಆಗಲಿ ಬಡಿಸಿ ನೀವು ಗೃಹಿಣಿಯರು ಅಂದರೆ ಮನೇಲಿ ಆದರೂ ಸ್ಟಾಕ್ ಖಾಲಿ ಆಗ್ದೆಲೆ ಫ್ರಿಜ್ಜಲ್ಲಿ ನಾಲ್ಕು ದಿನದಿಂದ ಇರುತ್ತಲ್ಲ ಅದನ್ನ ಯಾರೂ ಹಾಕರೂ ತಿನ್ನಲ್ಲ ಅಂತಿರ್ತಾರಲ್ಲ ಅವಾಗ ಯಾದರೂ ಒಳ್ಳೆ ಸಿನಿಮಾ ಹಾಕ್ಕಿಟ್ಟು ಕೂರಿಸಿ ನಿಮ್ಮ ಸ್ಟಾಕ್ ಖಾಲಿ ಆಗುತ್ತೆ ಅಂದರೆ ಟಿ ವಿಯನ್ನು ನೋಡ್ತೀರ ಟಿ ವಿ ಅಂತಕ್ಕಂಥ ಒಂದು ದೃಶ್ಯ ಮಾಧ್ಯಮ ಆ ಮಾಧ್ಯಮದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಬರ್ತಾ ಇರುತ್ತೆ ಈಗ ಉದಾಹರಣೆಗೆ ಸೀರಿಯಲ್ಗಳು ಸೀರಿಯಲ್ಗಳು ಅಂತಂದರೆ ನಾವು ಮತ್ತೆ ಅದನ್ನ ಅನೇಕ ಭಾವಿಸ್ಬೇಡಿ ದಯವಿಟ್ಟು ಟಿ ವಿ ಶುರುವಾದಾಗಲಿಂದ ಇರೋ ಸೀರಿಯಲ್ಗಳು ಇನ್ನೂ ಎಷ್ಟೊಂದಿದು ಈಗಲೂ ಬರ್ತಾಯಿದೆ ಅವ್ನು ಡೈರೆಕ್ಟ್ರು ಹೀರೋ ಹೀರೋಯಿನ್ ಎಲ್ಲ ಸತ್ತೋಗ್ಬಿಟ್ಟಿರೋ ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಮಾಡ್ತಾಯಿರ್ತಾರೆ ಈಗ ಅವ್ನು ಬಂದು ಒಂದು ಬಾಗಲು ತೆಗೆದು ಇಲ್ಲಿ ಕೂರ್ಸ್ಕೊಂಡು ಕಾಫಿ ಕೊಡೋಕ್ಕೆ ಒಂದು ಎಪಿಸೋಡ್ ಆಗೋಯ್ತು ಆದರೂ ನೋಡ್ತಾರೆ ಜನ ನೋಡ್ತಾರೆ 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 ನೋಡೋದು ಒಳದು ನೋಡೋದು ಒಳದು ಈ ಥರ ಈ ಸೀರಿಯಲ್ನ ನೋಡ್ತಿರ್ತೀರ ಅಥವಾ ಸಿನಿಮಾ ಯಾವುದೋ ನೋಡ್ತಾ ಇರ್ತೀರ ತಿಂತಾ ಇರ್ತೀರ ಅಲ್ಲಿ ಯಾವ ಒಂದು ಕ್ಯಾರೆಕ್ಟರು ಟಿ ವಿನಲ್ಲಿ ಬರ್ತಾ ಇರುತ್ತೆ ಆ ಕ್ಯಾರೆಕ್ಟರನ್ನು ನೀವು ಕೇಳಿಸ್ಕೊತಾ ಇರ್ತೀರ ನೋಡ್ತಾ ಇರ್ತೀರ ಮಾನಸಿಕವಾಗಿ ಅನುಭವಿಸ್ತಾ ಇರ್ತೀರ ಆ ಶಕ್ತಿ ಏನು ಋಣಾತ್ಮಕತೆಯನ್ನು ಹೊರಗೆ ಕೊಡ್ತಾ ಇರುತ್ತೆ ಆ ಋಣಾತ್ಮಕತೆ ನಿಮಗೆ ದೃಶ್ಯ ಶ್ರವಣದ ಮೂಲಕ ಮನನವಾಗ್ತಾ ಇರುತ್ತೆ ಆ ಮನನವಾಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಇಲ್ಲಿ ನೀವು ಊಟವನ್ನು ತಗೊಂಡು ನಿಮ್ಮ ಸ್ವಂತ ಬೆಳವಣಿಗೆಗೆ ಅಂತ ಸ್ವೀಕಾರ ಮಾಡ್ತಾ ಇದ್ದೀರ ಸ್ಪರ್ಶದ ಮೂಲಕ ಆಹಾರ ತಂಡಿದ್ದೀರಾ ಸ್ಪರ್ಶದ ಮೂಲಕ ಬಂದಂಥ ಆಹಾರ ದೃಶ್ಯ ಮಾಧ್ಯಮದಿಂದ ಪ್ರಭಾವಿತವಾಗಿರ್ತಕ್ಕಂಥದ್ದು ಒಂದು ಎರಡು ಮೂರು ಮೂರು ನೆಗೆಟಿವ್ ಎನರ್ಜಿಯನ್ನು ಆಹಾರಕ್ಕೆ ತುಂಬಿ ತಿಂತ ಅದರಿಂದ ಪಾಸಿಟಿವ್ ಎನರ್ಜಿ ನೀವು ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ಎಷ್ಟರ ಮಟ್ಟಿಗೆ ಆಗುತ್ತೆ ಒಂದೇದು ಗ್ಯಾರ್ಟನೇದು ಅಲ್ಲಿ ತಿಂತ ಇದ್ದಾಗ ನಿಮ್ಗೆ ಎಷ್ಟು ಬೇಕೋ ಎಷ್ಟು ಸಾಕೋ ಗೊತ್ತಾಗಲ್ಲ ನಾಲ್ಕು ಇಡ್ಲಿ ತಿನ್ನೋ ಕೆಪಾಸಿಟಿ ಇದೆ ಅಂದರೆ ಈಗ ಒಂದೊಂದು ಸರಿ ನೋಡಿದೀವಿ ನಾವು ಸಿನಿಮಾ ಶುರು ಮಾಡಿದಾಗ ತಟ್ಟೆ ಇಟ್ಕೊಂಡು ಕೂತ್ಕೊತಾರೆ ಇಪ್ಪತ್ತು ಸರಿ ಅಡುಗೆ ಮನೆಗೆ ಹೋಗಬೇಕು ಅಂತಂದ್ಬಿಟ್ಟು ಪಾತ್ರೆಯಿಂದ ತಗೊಂಬಂದು ಅಲ್ಲಿ ಇಟ್ಕೊಂಡ್ಬಿಡ್ತಾರೆ ಟಿ ವಿ ಮುಂದೆ ಹಾಕೊತಾಯಿರು ತಿಂತಾಯಿರು ಹಾಕಂತಾರ ಪಾತ್ರೆ ಖಾಲಿ ಆಗೋ ತಿಂತಾ ತಿಂತಾಯಿರ್ತಾರೆ ಇಲ್ಲ ಸಿನಿಮಾ ಮುಗಿಬೇಕು ಇಲ್ಲ ಪಾತ್ರೆ ಖಾಲಿ ಆಗಬೇಕು ಆಮೇಲೆ ಅಲ್ಲೇ ಕೈ ತೊಳ್ಕೊಳ್ಳೋದು ಅಲ್ಲೇ ಕೂತ್ಕೊಳ್ಳೋದು ಸಿನಿಮಾ ಮುಗಿದು ಎಲ್ಲರೂ ಟಿ ವಿನವರೇ ಗಿಡ ಔಟ್ ಅನ್ಬೇಕು ಆಮೇಲೆ ಇರ್ತು ಈ ಥರ ಒಂದು ಆಗತ್ತೆ ಆಹಾರದ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಎಕ್ಸಸೈಸ್ ಆಗಲ್ಲ ಟಿ ವಿ ಮುಂದೆನೇ ಕೂತಿರ್ತೀರ ತುಂಬ ತುಂಬ ದರಿದ್ರ ಅಭ್ಯಾಸ ಕೆಟ್ಟ ಅಭ್ಯಾಸ ಅನ್ನೋಕ್ಕಿಂತ ಅಪರಾಧ ಒಂದು ನೆಲದ ಮೇಲೆ ಕೂತ್ಕೊಂಡು ತಿನ್ನಲ್ಲ ಟಿ ವಿ ನೋಡೋರು ಶೇಕಡ ತೊಂಬತ್ತರಷ್ಟು ಭಾಗ ನೆಲದ ಮೇಲೆ ಕೂತ್ಕೊಂಡು ತಿನ್ನಲ್ಲ ಸೋಫಾ ಮೇಲೆ ಕೂತ್ಕೊಂಡು ತಿಂತಾರೆ ಅವಾಗ ನೀವು ಅಲ್ಲಿ ಬಗ್ಗದೇ ಇಲ್ಲ ನೋಡಿ ಸುಖಾಸನದಲ್ಲಿ ಕೂತ್ಕೊಂಡು ಮಕ್ಳು ಹಾಕ್ಕೊಂಡು ಹಿಂಗೆ ಬಗ್ಗಿ ತಿಂದು ಮಾಡೋದ್ರಿಂದ ಏನಾಗುತ್ತೆ ಹೊಟ್ಟೆ ಒಂದು ಫೋಲ್ಡ್ ಹಿಂಗಾಗುತ್ತೆ ಮತ್ತು ಹೇಳುತ್ತೆ ಪ್ರತಿ ಸರಿ ಹೀಗಾದಾಗ ಏನಾಗುತ್ತೆ ನಿಮಗೆ ಒಂದು ಫೋಲ್ಡಿಂಗ್ ಬಂದಾಗ ಎಕ್ಸೈಸು ಆಮ್ಲದ ಪೂರೈಕೆ ರಸಗಳ ಉತ್ಪಾದನೆಗೆ ಒಂಥರ ಪ್ರಚೋದನೆ ಕೊಟ್ಟಂಗೆ ಆಗುತ್ತೆ ಆ ಜೈವಿಕ ಗಡಿಯಾರ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ಆ ಪ್ರಚೋದನೆಯಿಂದ ಆ ಕೆಲಸ ಆಗ್ತಾ ಇರುತ್ತೆ ಆಮೇಲೆ ಅರ್ಧ ಹೊಟ್ಟೆ ತುಂಬುವ ತಕ್ಷಣ ನಿಮಗೆ ಯು ಫೀಲ್ಸ್ ಎನಫ್ ಸಾಕು ಅನಿಸುತ್ತೆ ಸಾಕು ಅಂತ ಒಂದು ಸರಿ ಗಡಿಯಾರಗಳ ಮೇಲೆ ನಿಲ್ಲಿಸಬೇಕು ಇಪ್ಪತ್ತು ನಿಮಿಷ ಬಿಟ್ಕೊಂಡು ನೀರು ಕುಡಿತೀರ ಅದನ್ನು ನಿಮ್ಗೆ ಅವಾಗಲೇ ತಿಳಿಸಿದ್ದೀನಿ ಸೊ ಆಹಾರ ಘನ ಆಹಾರ ಆಯಿತು ದ್ರವ ಆಹಾರ ಆಯಿತು ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಗಾಳಿಗೆ ಬಿಟ್ಬಿಡಿ ಪರ್ಫೆಕ್ಟ್ ಕಾಂಬಿನೇಷನ್ ಫಿಫ್ಟಿ ಪರ್ಸೆಂಟ್ ಸಾಲಿಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ವಾಟರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಏರ್ ಯಾವುದೇ ಸಮಸ್ಯೆ ಬರೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾಗ ನೈಂಟಿ ಪರ್ಸೆಂಟ್ ಸಾಲಿಡ್ ಟೆನ್ ಪರ್ಸೆಂಟ್ ಬೇಕಾದರೆ ನೀರು ಇಲ್ಲಾಂದರೆ ಅದು ಇಲ್ಲ ಹೆಂಗರಗತ್ತೆ ಕೆಲವರು ಹೇಳ್ಬೋದು ಇಲ್ಲ ನಾವು ದೇವ್ರ ಸಿನಿಮಾ ನೋಡ್ತಾ ಕೂತ್ಕೊತೀವಿ ಕಾಮಿಡಿ ಶೋ ನೋಡ್ತೀವಿ ಕಾಮಿಡಿ ಶೋ ನೋಡೋಕ್ಕೆ ತಮಾಷೆಯ ಹಾಸ್ಯಾಸವಾದ ವಸ್ತುವಲ್ಲ ಇದು ಆಹಾರ ಅಲ್ವಾ ನಮ್ಮ ಬೆಳವಣಿಗೆ ಬೇಕಾಗಿರ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಆ ಶಕ್ತಿಗೆ ನೀವು ಬೆಲೆ ಕೊಟ್ಟರೆ ಅದು ನಿಮ್ಮನ್ನು ನೋಡ್ಕೊಳ್ಳುತ್ತೆ ಅನುಕೂಲ ಎಲ್ಲ ಫುಡ್ಡಿಂದ ಆಗಬೇಕು ನೀವು ಮಾತ್ರ ಅದನ್ನು ನೆಗ್ಲೆಕ್ಟ್ ಮಾಡಬೇಕು ಅಂದರೆ ಹೇಗೆ ಸಾಧ್ಯ ಖಂಡಿತ ತಪ್ಪು ದಯವಿಟ್ಟು ತಪ್ಪಿಸಿ ಇದು ನನ್ನ ಕಳಕಳಿಯ ಪ್ರಾರ್ಥನೆ ನಿಜವಾಗಲೂ ಉದ್ಧಾರ ಆಗ್ತೀರ ಅಲ್ಲಾಂದ್ರೆ ಹಾಳಾಗೋಗ್ಬಿಡ್ತೀರ ಸ್ಟ್ರೈಟಾಗಿ ಹೇಳ್ತಾ ಇದ್ದೀನಿ ಅನ್ಯತಾ ಭಾವಿಸಬೇಡಿ ಮುಂದಿನ ಪ್ರಶ್ನೆ ಕುಂದಾಪುರದ ಕೋಟೇಶ್ವರದಿಂದ ರಾಘವೇಂದ್ರ ಅಂತ ಕೇಳ್ತಾ ಇದ್ದಾರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆದಾಗ ನಾವು ಯಾವ ಮುದ್ರೆ ಮಾಡಬೇಕು ಯಾವ ಥರ ಪರಿಹಾರ ಕಂಡುಕೊಳ್ಬೇಕು ಅದು ಸ್ಟಾರ್ಟಿಂಗಲ್ಲೇ ಮಾಡಬೇಕಾ ಅಥವಾ ಸಿವಿಯರ್ ಇದ್ದಾಗ ಯಾವ ಥರ ಮಾಡಬೇಕು ಈಗ ಮುದ್ರೆ ಬಗ್ಗೆ ಕೇಳಿರೋದ್ರಿಂದ ಮುದ್ರೆ ಬಗ್ಗೆ ನಾವು ನೋಡಿ ಆಗಲೇ ಹೇಳಿದಾಗೆ ಪಂಚಭೂತಗಳಲ್ಲಿ ಇರ್ತಕ್ಕಂತಹ ಎಲ್ಲ ತತ್ವಗಳು ನಮ್ಮ ಕೈಯಿನ ಐದು ಬೆರಳುಗಳಲ್ಲಿ ಇದೆ ಹೆಬ್ಬೆರಳು ಅಗ್ನಿ ತತ್ವವನ್ನು ಪ್ರತಿನಿಧಿಸುತ್ತೆ ತೋರು ಬೆರಳು ವಾಯು ತತ್ವವನ್ನು ಮಧ್ಯದ ಬೆರಳು ಆಕಾಶ ತತ್ವವನ್ನು ಉಂಗುರದ ಬೆರಳು ಭೂತತ್ವ ಕಿರು ಬೆರಳು ಜಲತತ್ವ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಆಧಾರವಾಗಿಟ್ಟುಕೊಂಡು ಒಂದೆರಡು ಸಣ್ಣ ವಿಚಾರಗಳನ್ನು ತಿಳ್ಕೊಂಬಿಡೋದಾದರೆ ಈ ಐದು ಬೆರಳಲ್ಲಿ ಅಗ್ನಿತತ್ವದ ಹೆಬ್ಬೆರಳಿನ ಬುಡಕ್ಕೆ ನೀವು ಯಾವ ತತ್ವವನ್ನು ಕಡಿಮೆ ಮಾಡಬೇಕು ಅಂತನಿಸುತ್ತೆ ಆ ಬೆರಳನ್ನು ಇಟ್ಟು ಬಾಕಿ ಹೆಬ್ಬೆರಳಿಂದ ಕ್ಲೋಸ್ ಮಾಡಿಕೊಂಡು ಬಾಕಿ ಬೆರಳನ್ನು ನೇರವಾಗಿ ಇಟ್ಕೊಂಬಿಟ್ರೆ ಆ ತತ್ವ ಕಡಿಮೆ ಆಗ್ಬಿಡುತ್ತೆ ಎರಡೂ ಕೈನಲ್ಲಿ ಮಾಡಬೇಕು ಆಗ್ಬೋದಾ ಅದೇ ಥರ ಈ ನಾ ಈ ಐದು ತತ್ವಗಳಲ್ಲಿ ಯಾವ ತತ್ವ ನಿಮಗೆ ಜಾಸ್ತಿ ಮಾಡಬೇಕು ಅನಿಸುತ್ತೆ ಆ ಬೆರಳಿನ ಬುಡಕ್ಕೆ ಹೆಬ್ಬೆರಳನ್ನು ಇಟ್ಕೊಂಬಿಟ್ರೆ ಆ ತತ್ವ ಜಾಸ್ತಿ ಆಗುತ್ತೆ ಈಗ ವಾಯು ತತ್ವ ಜಾಸ್ತಿ ಆಗಬೇಕು ಅಂದರೆ ಹೆಬ್ಬೆರಳನ್ನು ತೋರು ಬೆರಳಿನ ಬುಡಕ್ಕೆ ಇಟ್ಕೊಳ್ಳೋದು ಸುಮ್ಮನಿದ್ಬಿಡೋದು ಇಷ್ಟೇ ಆಕಾಶ ತತ್ವ ಜಾಸ್ತಿ ಆಗಬೇಕಾ ಇದು ಭೂತತ್ವ ಇದು ಜಲತತ್ವ ಇದು ಉದಾಹರಣೆ ಸಹಿತ ಹೇಳೋದಾದರೆ ಬಾಯಾರಿಕೆ ಆಗ್ತಾಯಿದೆ ದಾಹ ಜಾಸ್ತಿ ಆಗ್ತಾ ಇದೆ ನೀರನ್ನು ತಕ್ಷಣ ಕುಡಿಯೋಕ್ಕೆ ನಿಮಗೆ ಅವಕಾಶ ಇಲ್ಲ ಅಂಥ ಸಂದರ್ಭದ ಜಲತತ್ವ ದೇಹದಲ್ಲಿ ಜಾಸ್ತಿ ಆಗಬೇಕು ಇದು ಜಲ ಜಲದ ಬುಡಕ್ಕೆ ಅಗ್ನಿ ಸುಮ್ಮನೆ ಸುಮ್ಮನಿಟ್ಕೊಂಬಿಡೋದು ನೀವು ಈ ಕ್ಷಣ ನೀರು ಕುಡಿಬೇಕು ಅಂತ ಅನ್ಸಿದ್ರು ಇನ್ನೂ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಒಂದು ಗಂಟೆ ಎರಡು ಗಂಟೆ ನೀರು ಇಲ್ಲದೇ ಇದ್ರು ನಿಮ್ಗೆ ಆ ಒಂದು ಇಂಟೆನ್ಸಿಟಿ ಜಾಸ್ತಿ ಆಗಲ್ಲ ಬಾಯಾರಿಕೆ ದಾಹ ಜಾಸ್ತಿ ಆಗೋಲ್ಲ ನಿಯಂತ್ರಣದಲ್ಲಿರುತ್ತೆ ಅದೇ ಥರ ಭೂತತ್ವ ಆಕಾಶ ತತ್ವ ಈ ತತ್ವಗಳ ಬಗ್ಗೆ ಮಾತಾಡ್ತಾ ನಿಮಗೆ ಈ ಮತ್ತೆ ತುಂಬ ಡಿವಿಯೇಷನ್ ಆಗ್ಬಿಡುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಆಕಾಶ ತತ್ವ ಮಾತಾಡಿದ್ವಿ ಹಿಂದೆ ಚಕ್ರಗಳ ಬಗ್ಗೆ ಮಾತಾಡ್ತಾ ಆ ಟ್ಯೂಬಿಂಗ್ ಎಲ್ಲೆಲ್ಲಿರುತ್ತೆ ಅದೆಲ್ಲ ಆಕಾಶ ತತ್ವ ಅಂತ ಇದು ವಾಯು ತತ್ವ ವಾಯು ತತ್ವ ಕಡಿಮೆ ಆಗಬೇಕು ಅಂದರೆ ತೋರು ಬೆರಳನ್ನು ಹೆಬ್ಬೆರಳಿನ ಬೂಡಕ್ಕಿಡಿ ಹೆಬ್ಬೆರಳನ್ನು ಲಾಕ್ ಮಾಡಿ ಬಾಕಿ ಬೆರಳನ್ನು ಬಿಡಿ ಇಷ್ಟೇ ವಾಯು ತತ್ವ ಕಡಿಮೆ ಆಯಿತು ಬಟ್ ಇದೊಂದರಲ್ಲೇ ಗ್ಯಾಸ್ಟ್ರಿಕನ್ನ ನೀವು ಕಂಟ್ರೋಲ್ ಮಾಡ್ಕೋಬೋದು ಅಂತ ಹೇಳಲ್ಲ ಅವರು ಸ್ಪೆಸಿಫಿಕ್ಕಾಗಿ ಮೋಸ್ಟ್ಲಿ ಬೇರೆ ತತ್ವಗಳನ್ನು ಬೇರೆ ವಿಚಾರಗಳನ್ನು ಅವ್ರು ತಿಳ್ಕೊಂಡಿದ್ದಾರೆ ಈ ಮುದ್ರೆಗೆ ಸಂಬಂಧಪಟ್ಟಾಗಿ ನೇರವಾಗಿ ಕೇಳಿರೋದ್ರಿಂದ ಇದು ಮಾಡಿದ್ರೆ ಸಾಕಾಗ್ತದೆ ಮುಂದೆ ಭಾರತಿ ಅಂತ ಬೆಂಗಳೂರಿಂದ ಚರ್ಮದ ಸಮಸ್ಯೆಗೆ ಅಂದರೆ ಸೋರಿಯಾಸಿಸ್ ಸೋರಿಯಾಸಿಸ್ ಇದೆ ಅವರಿಗೆ ಅಂತ ಅದು ಪರ್ಯಾಯ ಚಿಕಿತ್ಸೆಯಲ್ಲಿ ಏನಾದರೂ ಪರಿಹಾರ ಇದೆಯಾ ಅಂತ ಕೇಳ್ತಾ ಇದ್ದಾರೆ ತುಂಬ ಒಳ್ಳೆಯ ಪ್ರಶ್ನೆ ಆದರೆ ಬರೀ ಇಷ್ಟರಿಂದ ನಾವು ಯಾವುದೇ ಪರ್ಯಾಯ ಚಿಕಿತ್ಸಾ ವಿಧಾನವನ್ನು ಈ ಥರ ಮಾಧ್ಯಮದಲ್ಲಿ ನಾವು ತಿಳಿಸ್ಕೊಡೋದು ಕಷ್ಟ ಸಾಧ್ಯ ಏಕೆಂದರೆ ಅದಕ್ಕೆ ಸಂಬಂಧಪಟ್ಟಿದ್ದು ರಿಪೋರ್ಟನ್ನು ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ ಅವರು ಅದನ್ನು ನೋಡಿದೆ ನಾನು ಅವರು ವಯಸ್ಸನ್ನು ಬರೆದಿಲ್ಲ ನಂತರ ಎಷ್ಟು ವರ್ಷದಿಂದ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಅದರಲ್ಲಿ ತಿಳಿಸಿಲ್ಲ ಸೊ ಏನೂ ಹಿನ್ನೆಲೆ ಇಲ್ದಲೇ ಬರೀ ಸೋರಿಯಾಸಿಸ್ ಮಾತ್ರ ಇದೆ ಸಾಧ್ಯನಾ ಅಂದರೆ ಒಂದನ್ನು ತಿಳಿಸ್ಬೋದು ತಾಯಿ ತಕ್ಕ ಮಟ್ಟಿಗೆ ಸಾಧ್ಯ ಆ ತಕ್ಕ ಮಟ್ಟಿಗೆ ಏನು ಸಾಧ್ಯ ಎಷ್ಟು ಸಾಧ್ಯ ಅನ್ನೋದನ್ನು ನೀವು ತಿಳ್ಕೊಬೇಕಾದ್ರೆ ದಯಮಾಡಿ ನೀವು ಇಲ್ಲಿ ಟಿ ವಿ ಚಾನಲ್ಲಿಗೋ ಅಥವಾ ಓಂ ಸೇವಾ ಕೇಂದ್ರ ಆಶ್ರಮಕ್ಕೋ ನೀವು ಡೀಟೇಲಾಗಿ ಇಮೇಲ್ ಅಥವಾ ಪತ್ರವನ್ನು ಬರೀರಿ ಅದರಲ್ಲಿ ನಿಮ್ಮ ವಯಸ್ಸು ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ ಏನು ಈಗ ವೈದ್ಯಕೀಯ ಪದ್ಧತಿಯಲ್ಲಿ ಏನಾದರೂ ನೀವು ಚಿಕಿತ್ಸೆಯನ್ನು ತಗೊಂಡಿದರೆ ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟಿನ ಒಂದು ಪ್ರತಿ ಇದಿಷ್ಟನ್ನು ನೀವು ಹಾಕಿ ಕಳಿಸಿದ್ರೆ ಒಂದು ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಂಡು ಬನ್ನಿ ಅವಾಗ ಕೂಲಂಕೋಶವಾಗಿ ನಿಮ್ಮ ಜೊತೆ ಒಂದು ಆಪ್ತ ಸಮಾಲೋಚನೆ ಮೂಲಕ ಮಾತಾಡಿ ಬೇರೆ ಇನ್ನು ಯಾವ ಯಾವ ಚಿಕಿತ್ಸೆಯನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಲಾಗುತ್ತೆ ಬರೀ ವಿಟಮಿನ್ ಡಿ ಡಿದ್ ಶಾರ್ಟೇಜ್ ಅಂತಂದರೆ ನೀವು ಎಳೆ ಬಿಸಿಲಿನಲ್ಲಿ ಸೂರ್ಯ ಹುಟ್ಟಿದ ಒಂದು ಗಂಟೆ ಸೂರ್ಯ ಮುಳುಗುವ ಒಂದು ಗಂಟೆ ನೀವು ಬಿಸಿಲನ್ನು ಕಾಯಿಸ್ತಕ್ಕಂಥದ್ದು ಒಳ್ಳೆಯದು ಜೊತೆಗೆ ಎಣ್ಣೆಯ ಅಂಶ ದೇಹದಲ್ಲಿ ಕಡಿಮೆ ಆಗೋದನ್ನು ಸಹ ಒಂದು ಮೂಲಭೂತವಾಗಿರ್ತಕ್ಕಂಥ ಕಾರಣ ಅದಕ್ಕೆ ನಿರ್ದಿಷ್ಟವಾದ ಎಣ್ಣೆಯನ್ನು ಸಂಪೂರ್ಣವಾಗಿ ಮೈ ತುಂಬ ಚೆನ್ನಾಗಿ ಮಸಾಜ್ ಮಾಡಿ ಒಂದೆರಡು ಗಂಟೆಗಳ ಕಾಲ ಬಿಟ್ಟು ನಂತರ ಸ್ನಾನ ಮಾಡ್ತಕ್ಕಂಥದ್ದು ಆಯಲ್ ಕಂಟೆಂಟನ್ನು ಚರ್ಮದಲ್ಲಿ ಜಾಸ್ತಿ ಮಾಡುತ್ತೆ ಈ ಥರದ್ದು ಒಂದು ಎರಡು ಸಣ್ಣ ಪುಟ್ಟದನ್ನು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ತಿಳಿಸ್ಬಲ್ಲೆ ರಿಪೋರ್ಟನ್ನು ನೀವು ತಗೊಂಡು ನೀವು ಬಂದರೆ ಅದರ ಬಗ್ಗೆ ನಾವು ಆಪ್ತ ಸಮಾಲೋಚನೆ ನಂತರ ನಿಮ್ಗೇನು ಮಾಡ್ಬೋದು ಅಂತ ತಿಳಿಸ್ತೀನಿ ಶೇಕಡ ನೂರರಷ್ಟು ಅದಕ್ಕೆ ಪರಿಹಾರ ಇದೆ ಪರ್ಯಾಯ ಚಿಕಿತ್ಸಾ ವಿಧಾನದಲ್ಲಿ ಅಂತ ನಾನು ಗ್ಯಾರಂಟಿ ಕೊಡ್ತಾ ಇಲ್ಲ ಆದರೆ ತಕ್ಕ ಮಟ್ಟಿಗಂತೂ ಸುಧಾರಣೆ ಖಂಡಿತ ಸಾಧ್ಯ ಇನಿಷಿಯಲ್ ಸ್ಟೇಜಲ್ಲೇ ಇದ್ದರೆ ನಿಮಗೆ ಆ ಒಂದು ಏನು ಚಿಕಿತ್ಸಾ ವಿಧಾನವನ್ನು ಹೇಳ್ಕೊಡ್ತೀವಿ ಅಷ್ಟಲ್ಲೇ ಸುಧಾರಿಸುತ್ತೆ ಬೇರೆ ಚಿಕಿತ್ಸೆ ಬೇಕಾಗಲ್ಲ ಆನಂದ್ ಅಂತ ತುಮಕೂರಿಂದ ಕೇಳಿದ್ದಾರೆ ರಾತ್ರಿ ಒಂದು ಲೋಟ ಬಿಸಿನೀರು ಕುಡಿದ್ರೆ ಒಳ್ಳೆಯದು ಅಂತ ನೀವು ಹೇಳಿದ್ದೀರಾ ಅದು ಯಾಕೆ ಅಂತ ರಾತ್ರಿ ಬಿಸಿ ನೀರು ಕುಡಿಯೋದಕ್ಕೆ ಅನ್ನೋದನ್ನು ನಾನು ಯಾವಾಗ ಹೇಳಿದ್ದೆ ಅಂದರೆ ಭಾಗಶಃ ಶೀತ ಸಂಬಂಧಿ ಸಮಸ್ಯೆಯಿಂದ ನರಳುತ್ತಾ ಇರೋರಿಗೆ ಹೈಡ್ರೋಥೆರಪಿಯ ಬಗ್ಗೆ ಮಾತಾಡ್ತಾ ಶೀತ ಸಂಬಂಧಿಯಿಂದ ಬಳತಾ ಇರೋರಿಗೆ ಬೆಳಗ್ಗೆ ಫಸ್ಟ್ ಡೋಸು ಹಾಟ್ ವಾಟರು ನೈಟ್ ಲಾಸ್ಟ್ ಡೋಸು ಹಾಟ್ ವಾಟರ್ನ ಕುಡಿದು ಮಲಗ್ತಕ್ಕಂಥದ್ದು ಒಳ್ಳೆಯದು ಅಂತ ಹೇಳಿದ ನೆನಪು ಯಾಕೆ ಅಂದರೆ ಅವರಿಗೆ ಇಲ್ಲಿ ಕಫ ಕಟ್ಟತ್ತೆ ಆಮೇಲೆ ಈ ಎಸ್ಪೆಷಲಿ ನವೆಂಬರ್ ಡಿಸೆಂಬರ್ ತಿಂಗಳುಗಳಲ್ಲಿ ಉಸಿರಾಟಕ್ಕೆ ಸಂಬಂಧಪಟ್ಟ ತೊಂದರೆ ಅಸ್ತಮ ಈ ಗೂರ್ಲು ಉಪ್ಸ ಈ ಥರದ್ದೆಲ್ಲ ಬರುತ್ತೆ ಅಂಥವ್ರಿಗೆ ಬೆಳಗ್ಗೆ ತಕ್ಷಣ ತಣ್ಣೀರು ಕುಡಿದ್ಬಿಟ್ರೆ ಅದನ್ನು ಕಫ ಹೆಪ್ ಕಟ್ಟೋದು ಜಾಸ್ತಿ ಆಗುತ್ತೆ ಕಫ ಅದು ಕರಗಬೇಕು ಲಿಕ್ವಿಫೈ ಆಗಬೇಕು ಲಿಕ್ವಿಫೈ ಆದರೆ ಈ ಮಲಮೂತ್ರ ವಿಸರ್ಜನೆಯಲ್ಲಿ ಮತ್ತು ಬೆವರಿನ ಮೂಲಕ ಕಫವನ್ನು ಉಗುಳೋದ್ರ ಮೂಲಕ ಅದನ್ನು ನಾವು ಹೊರಗೆ ಹಾಕೋಕೆ ಸಾಧ್ಯ ರಾತ್ರಿ ಮಲಗಬೇಕಾದ್ರೆ ಆ ಬಿಸಿ ನೀರನ್ನು ಕುಡಿಯೋದ್ರಿಂದ ಏನಾಗುತ್ತೆ ಕಫ ಹೆಪ್ಪು ಕಟ್ಟೋದನ್ನು ಆದಷ್ಟು ಮುಂದೂಡುತ್ತೆ ಜೊತೆಗೆ ಅವರಿಗೆ ಅವಾಗ ನೀಲಗಿರಿ ಎಣ್ಣೆನೂ ತಿಕ್ಕೋದನ್ನು ಹೇಳಿದ್ದೆ ಭಾಗಶಃ ನೆನಪಿದ್ದಾಗೆ ನೀಲಗಿರಿ ಎಣ್ಣೆಯನ್ನು ಎದೆ ದಿಂಡಿ ಮೇಲೆ ಚೆನ್ನಾಗಿ ಉಜ್ಜಿ ಅಥವಾ ಕರ್ಪೂರ ಪಚ್ಚ ಕರ್ಪೂರವನ್ನು ಚೆನ್ನಾಗಿ ಹಚ್ಚಿ ಆ ಥರ ಮಾಡಿಕೊಂಡು ಬಿಸಿನೀರನ್ನು ಕುಡಿದು ಮಲಗಿದ್ರೆ ಅದು ಅನುಕೂಲ ಆಗುತ್ತೆ ಅನ್ನೋದು ಆ ಸಮಸ್ಯೆಗೆ ತಿಳಿಸ್ದಾಗೆ ಜ್ಞಾಪಕ ಆದರೂ ಇವರು ಪರ್ಟಿಕ್ಯುಲರಾಗಿ ನೈಟ್ ಮಾತ್ರ ಬಿಸಿನೀರು ಕುಡಿಯೋದ್ರ ಬಗ್ಗೆ ಕೇಳಿದ್ದಾರೆ ಆನಂದವರೇ ನೈಟ್ ಮಾತ್ರ ಬಿಸಿನೀರು ಕುಡಿಯೋದಲ್ಲ ಬಿಸಿ ನೀರನ್ನು ಯಾವಾಗಲೂ ಕುಡಿತಕ್ಕಂಥ ಅಭ್ಯಾಸ ಸರ್ವಶ್ರೇಷ್ಠ ಅದರಲ್ಲಿ ಏನು ಅನುಮಾನ ಇಲ್ಲ ಅವರು ಇವರು ಕಾಯಿಲೆ ಇರೋರು ಕಾಯಿಲೆಗೆ ವಾಸಿ ಮಾಡ್ಕೊಳ್ಳೋಕ್ಕೆ ಆ ಥರ ಇಲ್ಲ ಬಿಸಿನೀರು ಸರ್ವಶ್ರೇಷ್ಠ ಸಾಧ್ಯವಾದಂಥ ಸಂದರ್ಭದಲ್ಲಿ ಆದಷ್ಟು ಬಿಸಿನೀರು ಕುಡಿದ ಅಭ್ಯಾಸ ಮಾಡಿ ರಾತ್ರಿ ಬಿಸಿನೀರನ್ನು ಕುಡಿಯೋದು ಮಲಗೋದ್ರಿಂದ ಇಷ್ಟೊತ್ತು ಹೇಳಿದಂತಹ ಸಮಸ್ಯೆಗಳಿಗೆ ಅನುಕೂಲವಾಗೋದ್ರ ಜೊತೆಗೆ ಹಾರ್ಟ್ ಅಟ್ಯಾಕನ್ನು ಅವಾಯ್ಡ್ ಮಾಡೋದಕ್ಕೂ ಸಹ ಒಂದು ಅನುಕೂಲ ಆಗುತ್ತೆ ಸ್ವಲ್ಪ ವಾಮಪ್ ಆಗಿರುತ್ತೆ ಆ ಒಂದು ಉದ್ದೇಶಕ್ಕೆ ಇಲ್ಲಿ ತುಂಬ ಜನ ಬರೆದಿರೋರು ಅದೊಂದನ್ನು ಮಾಡಿದ್ದಾರೆ ದಯವಿಟ್ಟು ಅದನ್ನು ನಾನು ವೀಕ್ಷಕರಲ್ಲಿ ಕೇಳ್ಕೊಳ್ಳೋದು ನೀವು ಮುಂದೆ ಪತ್ರವನ್ನು ಬರೆಯುವಂತಹ ಸಂದರ್ಭದಲ್ಲಿ ನಿಮ್ಮ ವಯಸ್ಸನ್ನು ದಯವಿಟ್ಟು ಮೆನ್ಷನ್ ಮಾಡಿ ಸಮಸ್ಯೆ ಏನಾದ್ರು ಇದ್ದರೆ ನಿಮಗಿದೆಯಾ ಬೇರೆ ಯಾರಿಗಾರು ಇದೆಯಾ ಅವರ ವಯಸ್ಸೆಷ್ಟು ಎಷ್ಟು ಸಮಯದಿಂದ ಏನು ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸಿದ್ರೆ ಇನ್ನೊಂದು ಸ್ವಲ್ಪ ನಿರ್ದಿಷ್ಟವಾಗಿ ನಿಮಗೆ ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ ಮುಂದೆ ನಂದೀಶ್ ಅಂತ ದಾವಣಗೆರೆಯಿಂದ ಅವರು ಚಾಲಕರಾಗಿದ್ದಾರೆ ಅವರಿಗೆ ಅದೇ ಪೈಲ್ಸ್ ಇವಾಗ ಚಾಲಕರಿಗೆ ಆಗತ್ತೆ ಅನ್ನೋ ಥರ ಇರುತ್ತೆ ಅಲ್ಲ ಜಾಸ್ತಿ ಹಾಗಾಗಿ ಯಾವ ಥರ ಮುಂಜಾಗ್ರತೆ ತಗೊಳ್ಬೋದು ಬಂದ ಮೇಲೆ ಏನಾದರೂ ಔಷಧಿ ಅಥವಾ ಆಪ್ರೇಷನ್ ಇಲ್ಲದೆ ಗುಣಪಡಿಸ್ಬೋದಾ ನಂದೀಶ್ ಅವರು ಪ್ರಶ್ನೆ ಉತ್ತರ ಎರಡನ್ನೂ ಕೇಳಿದ್ದಾರೆ ಅಂದರೆ ಮುಂಜಾಗ್ರತೆ ಕ್ರಮದಿಂದ ಪೈಲ್ಸನ್ನು ತಡೆಯ ಹಿಡಿಯೋದು ಹೇಗೆ ಅಂತ ಕೇಳಿ ಅಕಸ್ಮಾತ್ ಬಂದರೆ ಪರಿಹಾರ ಅನ್ನೋದ್ರ ಬಗ್ಗೆ ಅವರೇ ಕೇಳಿದ್ದಾರೆ ನಂದೀಶ್ ಅವರೇ ಮುಂಜಾಗ್ರತೆ ಕ್ರಮ ಅಂತ ಕೇಳಿದ್ರಲ್ಲ ಅದಂಥ ಪರಿಹಾರ ಹೇಳ್ತೀನಿ ಅದನ್ನು ಮಾಡ್ಕೊಳ್ಳಿ ಅವಾಗ ಬರೋದೇ ಇಲ್ಲ ಅಕಸ್ಮಾತ್ ನಿಮ್ಗೆ ಆಲ್ರೆಡಿ ಬಂದಿದ್ದರೆ ನೇರವಾಗಿ ಒಪ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಿದ್ದನ್ನು ಹೇಳೋಣ ಇನ್ನೆಯೋ ಚಾಲಕರಿಗೆ ಎಸ್ಪೆಷಲಿ ಕೂತು 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 ಮೂಲಾಧಾರ ಚಕ್ರದಲ್ಲಿ ಹೀಟ್ ಜಾಸ್ತಿ ಆಗುತ್ತೆ ಆಮೇಲೆ ತುಂಬ ಜನ ಚಾಲಕರದನ್ನ ಫಾಲೋ ಮಾಡ್ತಾರೆ ಕೆಲವರಿಗೆ ಗೊತ್ತಿರೋದಿಲ್ಲ ಬೇಸಿಗೆಯಲ್ಲಿ ಅವರು ನಾರಿನ ಸೀಟನ್ನು ಹಾಕೋಬೇಕು ನಾರಿರ್ತಕ್ಕಂಥ ಸೀಟನ್ನು ಬೇಸಿಗೆ ಕಾಲದಲ್ಲಿ ಹಾಕೋದ್ರಿಂದ ಸ್ವಲ್ಪ ಕೂಲಿಂಗ್ ಆಗಿರುತ್ತೆ ಆ ಖುಶನ್ನು ಸ್ವಲ್ಪ ಏರ್ ಸರ್ಕ್ಯುಲೇಷನ್ ಸರಿಯಾಗಿರುತ್ತೆ ಬೇಸಿಗೆಯಲ್ಲಿ ಚಳಿಗಾಲದಂತಹ ಸಂದರ್ಭದಲ್ಲಿ ರೆಕ್ಸಿನ್ ಸೀಟನ್ನು ಉಪಯೋಗಿಸ್ಬೇಕು ಇದು ಯಾವಾಗಲೂ ಮುನ್ನೂರ ಅರವತ್ತೈದು ದಿನದ ಒಂದೇ ಥರದ್ದು ಅಂತ ಮಾಡ್ತಾ ಹೋದರೆ ಅದು ತಪ್ಪಾಗತ್ತೆ ಒಂದು ಎರಡನೇದು ಲೋಯರ್ ಬ್ಯಾಕ್ ಅದಕ್ಕೊಂಚೂರು ಸಪೋರ್ಟ್ ತೊಗೋಬೇಕು ಒಂದು ಯಾವುದಾರು ದಿವಾನ್ ಕಾಡ್ ದಿಂಬು ಆ ಥರದ್ದು ಏನಾದ್ರು ಬರುತ್ತಲ್ಲ ಕೊನೆಗೆ ಏನಿಲ್ಲ ಅಂದ್ರೂ ಯಾವ್ದಾದ್ರು ಒಂದು ಬೆಡ್ಶೀಟನ್ನು ಸುರುಳಿಯಾಗಿ ಸುತ್ತಿ ಬೆನ್ನಿನ ತಳಭಾಗಕ್ಕೆ ಬರೋತ್ರ ಇಟ್ಕೊಳ್ತಕ್ಕಂಥದ್ದು ಈ ಪರ್ಯಾಯ ಚಿಕಿತ್ಸಾ ವಿಧಾನದಲ್ಲಿ ಮೂಲಬಂಧ ಅಂತ ಹೇಳಿ ನಿಮಗೆ ಒಂದು ಕಂತಿನಲ್ಲಿ ತಿಳಿಸಿದ್ದೆ ಬಂಧಗಳ ಬಗ್ಗೆ ಮಾತಾಡ್ತಾ ಮೂಲ ಬಂಧ ಉಡ್ಡಾಯನ ಬಂಧ ಜಾಲಂಧರ ಬಂಧ ಅಂತ ಪ್ರಾಣಾಯಾಮದ ಬಗ್ಗೆ ಮಾತಾಡ್ತಾ ತಿಳಿಸಿದ್ದೆ ಅದರಲ್ಲಿ ಮೂಲ ಬಂಧವನ್ನು ನೀವು ಪ್ರತಿದಿನ ಐದಾರು ಬಾರಿ ಅಭ್ಯಾಸ ಮಾಡಿದ್ರೂ ಸಾಕು ಪೈಲ್ಸ್ ನಿಮಗೆ ಬರೋದಿಲ್ಲ ಮೂಲಬಂಧ ಮಾಡ್ತಕ್ಕಂಥದ್ದು ಹೇಗೆ ಅರ್ಧ ಹೊಟ್ಟೆ ಅಥವಾ ಖಾಲಿ ಹೊಟ್ಟೆಯಲ್ಲಿ ಸುಖಾಸನದಲ್ಲಿ ಅಂದರೆ ಚಕ್ಲು ಮಕ್ಳು ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡು ಅಥವಾ ವಜ್ರಾಸನ ಆ ಥರ ಗೊತ್ತಿದ್ದರೆ ಆ ಒಂದು ಆಸನದಲ್ಲಿ ಕುಳಿತುಕೊಂಡು ದೀರ್ಘವಾಗಿ ಉಸಿರನ್ನು ತಗೊಂಡು ಉಸಿರನ್ನು ಹಿಡಿದಿಟ್ಟುಕೊಂಡು ಜನನಾಂಗ ಮತ್ತು ಗುದದ್ವಾರದ ಮಧ್ಯಭಾಗದಲ್ಲಿ ಮೂಲಾಧಾರ ಚಕ್ರದ ಸ್ಥಾನ ಅದು ಆ ಸ್ಥಾನದಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡಿ ಕಣ್ಣು ಮುಚ್ಚಿ ಸುಮ್ಮನೆ ಕುಳಿತುಕೊಳ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿ ಎಷ್ಟು ಕಾಲ ಸಾಧ್ಯವಾಗುತ್ತೋ ಅಷ್ಟು ಕಾಲ ಉಸಿರನ್ನು ಹಾಗೆ ಬಿಡುಗಿ ಹಿಡಿದು ಉಸಿರನ್ನು ಬಿಡುವಂತಹ ಸಂದರ್ಭದಲ್ಲಿ ನಿಧಾನವಾಗಿ ಮೂಗಿನಿಂದ ಉಸಿರನ್ನು ಹೊರಗೆ ಬಿಡುತ್ತಾ ನೀವು ಅಂಗಾಂಗಗಳನ್ನು ಸಡಿಲಗೊಳಿಸಬೇಕು ಆ ರೀತಿ ಮಾಡೋದ್ರಿಂದ ಮೂಲಬಂಧವನ್ನು ನೀವು ಅಭ್ಯಾಸ ಮಾಡಿದಾಗತ್ತೆ ಗುದದ್ವಾರದ ಒಳಭಾಗದಲ್ಲಿರ್ತಕ್ಕಂಥ ತಂತು ನರಗಳಿಗೆ ಆಮ್ಲಜನಕದ ಪೂರೈಕೆ ರಕ್ತ ಪರಿಚಲನೆ ಚೆನ್ನಾಗಾಗೋದ್ರಿಂದ ನಿಮಗೆ ಪೈಲ್ ಸಂಬಂಧಿ ರೋಗಗಳು ಬರಲ್ಲ ಪೈಲ್ಸ್ ಯಾವಾಗ ಬರುತ್ತೆ ಅಂದರೆ ಮೋಷನ್ ಹಾರ್ಡ್ ಆಗೋದು ಅಭ್ಯಾಸ ಆಗಿ 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 ಬರುತ್ತೆ ಅದಕ್ಕೆ ಏನು ಮಾಡಬೇಕು ಪ್ರತಿ ಒಂದು ಗಂಟೆ ಎಸ್ಪೆಷಲಿ ಆ ಥರ ಸಮಸ್ಯೆ ಇರೋರು ಎಲ್ಲರೂ ಮಾಡಬೇಕು ಬಟ್ ಅವ್ರಿಗೆ ನೇರವಾದ ಪರಿಹಾರ ಪ್ರತಿ ಒಂದು ಗಂಟೆಗೆ ಒಂದು ಲೋಟ ನೀರನ್ನು ಕುಡಿಯೋದನ್ನು ಅಭ್ಯಾಸ ಮಾಡಿದ್ರೆ ನಾಲ್ಕರಿಂದ ಆರು ದಿನದ ಒಳಗಡೆ ಮಲಬದ್ಧತೆ ಸಂಪೂರ್ಣವಾಗಿ ಆ ಸಮಸ್ಯೆಯಿಂದ ಹೊರಬಂದು ಸರಾಗವಾಗಿ ಮಲವಿಸರ್ಜನೆ ಆಗುತ್ತೆ ಯಾವಾಗ ಆ ಥರ ಆಗ್ತಾ ಇರುತ್ತೆ ಆವಾಗ ಗುದದ್ವಾರದ ಒಳಭಾಗದಲ್ಲಿ ಅಥವಾ ದೊಡ್ಡ ಕರಳಿನ ಕೊನೆಯ ಭಾಗದಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಲ್ಲ ತಂತು ನರಗಳು ಡ್ಯಾಮೇಜ್ ಆಗಲ್ಲ ಯಾವಾಗ ಡ್ಯಾಮೇಜ್ ಆಗಲ್ಲ ಆವಾಗ ಈ ಸಮಸ್ಯೆ ಬರಲ್ಲ ಸಮಸ್ಯೆ ಬರೋದು ಯಾವಾಗ ಆ ಡ್ಯಾಮೇಜ್ ಆಗಿ ಮೋಷನಲ್ಲಿ ರಕ್ತ ಹೋಗೋ ಥರ ಆಗಿ ಅದೇ ಸತತವಾಗಿ ಆದಾಗ ಗುಳ್ಳೆಗುಳ್ಳಿ ಆಮೇಲೆ ಅದು ಪೈಲ್ಸ್ ಆಗಿ ಸಮಸ್ಯೆಗಳಾಗುತ್ತೆ ಬರೀ ಗಂಟೆಗೊಂದು ಲೋಟ ನೀರು ಮೂಲ ಬಂದ ದಿನ ಕೈದು ಇಷ್ಟೊಂದು ಅಭ್ಯಾಸ ಮಾಡಿ ಮೂಲಾಧಾರ ಚಕ್ರವನ್ನು ಕೂಲಾಗಿ ನೋಡಿಕೊಂಡ್ರೆ ದೇ ಆರ್ ಸೇಫ್ ಬಹಳ ಸರಳವಾಗಿ ಎಲ್ಲರ ಪ್ರಶ್ನೆಗಳಿಗೂ ಉತ್ತರಿಸಿದ್ದೀರಾ ಗುರುಜಿ ಈಗ ಕಾಲಾವಕಾಶ ಮುಗಿತಾ ಬಂತು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗೋಣ ನಮಸ್ಕಾರ ನಮಸ್ತೆ ಇಲ್ಲಿಯವರೆಗೂ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮ ವೀಕ್ಷಿಸಿದ ಸಮಸ್ತರಿಗೂ ಧನ್ಯವಾದಗಳು ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಶ್ರೀ ಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಓಂ ಸೇವಾ ಕೇಂದ್ರ ವಿಳಾಸ ಓಂ ಸೇವಾ ಕೇಂದ್ರ ನಂಬರ್ ಎಂಬತ್ಮೂರು ಮೂರನೇ ಎ ಮೇನ್ ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ ಹೇರೋಹಳ್ಳಿ ಮುಖ್ಯ ರಸ್ತೆ ವಿಶ್ವನಿಧಂ ಪೋಸ್ಟ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಒಂದು ದೂರವಾಣಿ ಸಂಖ್ಯೆಗಳು ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಎಂಟು ಒಂದು ಒಂದು ಐದು ಐದು ಮತ್ತು ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಎರಡು ನಾಲ್ಕು ಐದು 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 ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ ಡಿಎಲ್ಆರ್ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಓಂ ಸೇವಾ ಕೇಂದ್ರ ಡಾಟ್ ಓ ಜಿ